ಈ ಪ್ರವಾಹಕ್ಕೆ ಬರೀ 6000 ಕೋಟಿ ಖರ್ಚಾಗಿದೆ ಎರಡೂ ಸೇರಿಸಿದರೆ 15-16000 ಕೋಟಿ ಖರ್ಚಾಗಿದೆ ನಮ್ಮ ಬಜೆಟ್ ಎಷ್ಟು ಇದೆ ಕಳೆದ ವರ್ಷ 2,65,720 ಕೋಟಿ ಇತ್ತು ಈಗ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಬಜೆಟ್ ಗಾತ್ರನ ರಿವೈಸ್ ಮಾಡಿದೀವಿ ಅಂತ ಹೇಳಿ 2,89,000 ಕೋಟಿ ಅಷ್ಟಾಗಿದೆ ಮುಂದಿನ ವರ್ಷಕ್ಕೆ 3,09,181 ಕೋಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದರ ದಿಸ್ ಇಸ್ ನಥಿಂಗ್ ಸೋ ಪ್ರವಾಹದಿಂದ ಕೊರೋನಾ ರೋಗದಿಂದ ಸಾಲ ಮಾಡಬೇಕಾಗಿ ಬಂತು ಅಂತ ಇದೆಯಲ್ಲ ಅದು ಸರಿಯಾದಂತ ಕಾರಣ ಅಲ್ಲ ಅಂತಕಂತದ್ದು ನನ್ನ ಇದು ಒಂದು ಎರಡನೇದು ಇವರು ಪ್ರತಿ ವರ್ಷ ಸಹಾಯಧನಗಳನ್ನು ವೇತನಾನುದಾನವನ್ನು ಪಿಂಚಣಿಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಹಣನ ಕಡಿಮೆ ಮಾಡ್ತಲೇ ಬರ್ತಾ ಇದ್ದಾರೆ ಉದಾಹರಣೆಗೆ 2018-19 ವೇತನಾನುದಾನ ಮತ್ತು ಆರ್ಥಿಕ ನೆರವು ಇದ್ದದ್ದು 23,323 ಕೋಟಿ 2018-19 19-20 18,004 ಬಂತು 20-21 16,551 ಕೋಟಿ ಬಂತು 21-22 9,017 ಕೋಟಿ ಬಂತು 22-23 7,501 ಕೋಟಿ ಬಂತು 23-24 8,882 ಕೋಟಿ ಬಂತು ನೋಡಿ ಪ್ರತಿ ವರ್ಷ ಕಡಿಮೆನೂ ಆಗ್ತಾ ಇದೆ ಒಂದು ಕಡೆ ಇವರು ಕೊಡ್ತಕ್ಕಂಥ ಸಹಾಯ ಅನುದಾನಗಳು ಸಹಾಯಧನ ಅವು ಕಡಿಮೆನೂ ಆಗ್ತಾ ಇದೆ ಇನ್ನೊಂದು ಕಡೆ ಸಾಲನೂ ಕೂಡ ಏರ್ತಾ ಇದೆ ಹೆಂಗೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಹಂಗಾಗ್ತದೆ